ನೈಸ್ ಯೋಜನೆ ವಿರುದ್ಧ ರೈತರು ನಡೆಸಿದ ಜಾಗೃತಿ ಯಾತ್ರೆ ಕೊನೆಗೊಂಡಿದೆ. ಯಾತ್ರೆಯ ಕೊನೆಯಲ್ಲಿ ರೈತರು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಒಂದು ವಾರದೊಳಗೆ ಹೆಚ್ಚುವರಿ ಭೂಮಿ ವಾಪಸ್ ಕೊಡದಿದ್ದರೆ ಖುದ್ದು ಮೇದಾಪಾಡ್ಕರ್ ಅವರೇ ಪ್ರತಿಭಟನೆಗೆ ಇಳಿಯಲಿದ್ದಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೈಸ್ ವಿರೋಧಿ ಜನಜಾಗೃತಿ ಯಶಸ್ವಿಯಾಗಿ ಮುಂದಿದೆ. ಕಳೆದ 3 ದಿನಗಳಿಂದ ನೈಸ್ ಅನ್ಯಾಯಗಳನ್ನು ಖಂಡಿಸಿ ರೈತರು ಹಾಗೂ ಹೋರಾಟಗಾರರು ನಡೆಸಿರುವ ಪಾದಯಾತ್ರೆ ಇಂದು ಕೊನೆಯಾಯಿತು. ಇಂದು ಮೈಸೂರು ರಸ್ತೆಯ ಗಾಳಿ ಆಂಜನೇಯ ಸ್ವಾಮಿ ದೇಗುಲದಿಂದ ಹೊಸಕೆರೆಯ ಬಾಗೇಗೌಡ ಲೇಔಟ್ ವರೆಗೆ ಜಾಗೃತಿ ಅಭಿಯಾನ ನಡೆಯಿತು. तक सत्ते भूमि फिक्स आर मूर अर्थी आर भूमि यद्यूरप कुमार स्वामी केणी ओडदाड़ता बिंदु ಬಳಿಕ ಬಾಗೇಗೌಡ ಲೇಔಟ್ನಲ್ಲಿ ಸಾರ್ವಜನಿಕ ಸಭೆ ನಡೆಸಲಾಯಿತು. ನೈಸ್ ಅನ್ಯಾಯಗಳನ್ನು ವಿವರಿಸಲಾಯಿತು. ಸಾಹಿತಿ ದೇವನೂರು ಮಹಾದೇವ್ ಇಂದಿನ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಗಳನ್ನು ನಾನು ವಿನಂತಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಬಡ ರೈತರನ್ನ ಬಡ ರೈತರ ಜೀವಾಧಾರವನ್ನು ಕಿತ್ತುಕೊಂಡು ಒಕ್ಲೆಪ್ಸಿ ಅವರಿಗೆ ಕುತ್ತಿಗೆ ನೀನು ಬಿಡುವ ಯಾಂಗ್ ನಾನು ಕೆಲಸ ನಿಮ್ಮದಲ್ಲ. ಈ ವೇಳೆ ರೈತರಿಂದ ಪಡೆದುಕೊಂಡಿರುವ ಹೆಚ್ಚುವರಿ ಭೂಮಿಯ ವಾಪಸಾತಿಗೆ ಆಗ್ರಹಿಸಲಾಯಿತು. 1330 ಎಕರೆ ಹೆಚ್ಚುವರಿ ಭೂಮಿಯನ್ನ ರೈತರಿಗೆ ನೀಡಬೇಕು ಅಂತ ಹೋರಾಟಗಾರರು ಸರ್ಕಾರಕ್ಕೆ 7 ದಿನಗಳ ಗಡುವು ನೀಡಿದ್ರು. ಇಲ್ಲದಿದ್ರೆ ಹೋರಾಟಗಾರ್ತಿ ಮೇಧಾಪಾಡ್ಕರ್ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸೋದಾಗಿ ಸರ್ಕಾರಕ್ಕೆ ಎಚ್ಚರಿಸುವ ಮೂಲಕ ನಿರ್ಣಯ ಕೈಗೊಳ್ಳಲಾಯಿತು. ಆ 1330 ಎಕರೆಯನ್ನ ಒಂದು ವಾರದ ಒಳಗೆ ಹಿಂದಕ್ಕೆ ಕೊಡಬೇಕು. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ 27ನೇ ತಾರೀಕಿನಿಂದ ಮೇಧಾಪಾಡ್ಕರ್ ಅವರ ಮುಖಂಡತ್ವದಲ್ಲಿ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಶುರುವಾಗಿದೆ. 3 ದಿನಗಳ ಅಭಿಯಾನದಲ್ಲಿ 30ರಿಂದ 35 ಹಳ್ಳಿಗಳ ರೈತರಲ್ಲಿ ನೈಸ್ ವಿರುದ್ಧ ಜಾಗೃತಿ ಮೂಡಿಸಲಾಯಿತು. ಹೈಕೋರ್ಟ್ ನೈಸ್ ಪರ ತೀರ್ಪು ಕೊಟ್ಟಿದ್ರು. ನೈಸ್ ವಿರೋಧಿ ಹೋರಾಟ ಕಳೆಗುಂದದೆ ಸಾಕ್ತು. ರೈತರ ಈ ಕೂಗನ್ನ ಸರ್ಕಾರ ಕೇಳಿಸಿಕೊಳ್ಳುತ್ತಾ ಇಲ್ಲ ಉಪವಾಸ ಕೂರ್ಲಿ ಅಂತ ಉಡಾಫೆ ಮಾಡುತ್ತಾ 7 ದಿನ ಕಾದ್ನೋಡೋಣ. ಮಸೂದ್ ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬನಶಂಕರಿ ವಾರ್ಡ್ ಅದೊಂದು ವಿವಾದಿತ ವಾರ್ಡ್. ಆ ಕ್ಷೇತ್ರದ ವಾರ್ಡ್ಗೆ ನಡೆಯೋ ಉಪಚುನಾವಣೆಗೆ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಜೆಡಿಎಸ್ ನಿಂದ ದಿವಾನ್ ಅಲಿ ಸಹೋದರ ಅಕ್ಬರ್ ಅಲಿ ಸ್ಪರ್ಧಿಸುತ್ತಿದ್ದು ಆತನಿಗೆ ಜೀವ ಬೆದರಿಕೆ ಇದೆ ಅಂತ ಆರೋಪ ಮಾಡುತ್ತಿದ್ದಾರೆ. ಎಲೆಕ್ಷನ್ ಬಂತು ಅಂದ್ರೆ ಪಕ್ಷಗಳ ಕಿತ್ತಾಟ ಇದ್ದದ್ದೇ. ಇದು ಬನಶಂಕರಿ ವಾರ್ಡ್ ಬೈ ಎಲೆಕ್ಷನ್ ಅಲ್ಲೂ ಇದೆ. ಪ್ರಚಾರವೂ ಭರ್ಜರಿಯಾಗಿ ಸಾಗಿದೆ. ಈ ನಡುವೆ ದಿವಾನ್ ಅಲಿ ಸಹೋದರ ಜೆಡಿಎಸ್ ಅಭ್ಯರ್ಥಿ ಮೊಹಮ್ಮದ್ ಅಕ್ಬರ್ ಅಲಿಗೆ ಜೀವ ಬೆದರಿಕೆ ಇದೆಯಂತೆ. ಇದನ್ನ ಅವರೇ ಹೇಳಿದ್ದಾರೆ. ಅಣ್ಣ ದಿವಾನ್ ಅಲಿ ಕೊಲೆ ಪ್ರಕರಣದಲ್ಲಿ ನಾನೇ ಪ್ರತ್ಯಕ್ಷ ಸಾಕ್ಷಿ, ಹಾಗಾಗಿ ನನ್ನ ಮುಗಿಸಲು ರೌಡಿಗಳು ಕಾಯ್ತಾ ಇದ್ದಾರೆ ಅಂತ ಅಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ನಾನು ನಮ್ಮ ಅಣ್ಣನ ಕೇಸ್ ನಲ್ಲಿ ಪ್ರತ್ಯಕ್ಷ ಸಾಕ್ಷಿ ಆಗಿದ್ದೀನಿ, ಅದರಿಂದ ಕೆಲವು ರೌಡಿಗಳು ನನಗೆ ಸಾಯಿಸಲೇಬೇಕು ಅಂತ ಪ್ರಯತ್ನ ಪಡ್ತಾರೆ. ಹೆಂಗಾದರೂ ಅಣ್ಣ ಕೊಲೆ ಪ್ರಕರಣದಲ್ಲಿ ಪ್ರಥಮ ಆರೋಪಿಯಾಗಿರುವ ಒಂದನೇ ಆರೋಪಿಯಾಗಿರುವ ಅಫ್ಸರ್ ಅಲಿಯಾಸ್ ಅಫ್ಸರ್ ಖಾನ್ ಅಂತವನಿಗೆ ಕೆಲವು ರಾಜಕೀಯದವರು ಈ ವಾರ್ಡ್ ಅಲ್ಲಿ ಸಹಾಯ ಮಾಡಿ ಬೇಕಂತ ನಾಮಿನೇಷನ್ ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸಹ ತನ್ನ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ಸರ್ ಪಾಷಾ ಬಿಜೆಪಿ ಇಂದ 2 ಕೋಟಿ ರೂಪಾಯಿ ಪಡೆದು ತಮ್ಮನ್ನ ಮಾರಿಕೊಂಡಿದ್ದಾರೆ ಅಂತ ಅಕ್ಬರ್ ಅಲಿ ಆರೋಪಿಸಿದ್ರು. ನೆನ್ನೆಯಿಂದ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ನಾನು ಬಿಜೆಪಿ ಕಡೆ 2 ಕೋಟಿಗೆ ವ್ಯಾಪಾರ ಆಗಿದ್ದೀನಿ ಅಂತ ಪ್ರಚಾರ ಮಾಡ್ತಾರೆ. ಪ್ರಚಾರ ನಮ್ಮ ಬಗ್ಗೆ ಕೆಟ್ಟ ಪ್ರಚಾರ ಮಾಡ್ತಾರಲ್ಲ, ಅವರು ಏನಾದರೂ ಆ ದುಡ್ಡು ಬಗ್ಗೆ ವ್ಯಾಪಾರ ಆಗಿರಬೇಕು, ಅದಕ್ಕೆ ನನ್ನ ಮೇಲೆ ಆಪಾದನೆ ಮಾಡ್ತಾರೆ. ಒಂದು ಕೊಲೆಯಿಂದಾಗಿಯೇ ಈ ಚುನಾವಣೆ ನಡೆಯುತ್ತಿದೆ, ಆಗಲೇ ಮತ್ತೊಂದು ಕೊಲೆ ಬೆದರಿಕೆಯ ಆರೋಪ ಕೇಳಿ ಬರ್ತಿರೋದು ವಿಪರ್ಯಾಸವೇ ಸರಿ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಂಡೇ ಬಜಾರ್ ಅಂದ್ರೆ ಸಾಕು ದೆಹಲಿಯ ಚೋರ್ ಬಜಾರ್ ನೆನಪಾಗುತ್ತೆ. ಇಲ್ಲಿ ಸಿಗೋದೆಲ್ಲ ಸೆಕೆಂಡ್ ಹ್ಯಾಂಡ್ ವಸ್ತುಗಳು, ಇವುಗಳಲ್ಲಿ ಬಹುತೇಕ ಕಳ್ಳ ಮಾಲುಗಳೇ. ಆದ್ರೆ ಇವತ್ತು ಸಂಡೇ ಬಜಾರ್ ನಡೆಯಲಿಲ್ಲ, ಸಂತೆ ನಿರ್ಬಂಧಿಸಿ ನಗರ ಪೊಲೀಸ್ ಹೊರಡಿಸಿರೋ ಆಜ್ಞೆಯೇ ಇದಕ್ಕೆ ಕಾರಣ. ಸಿಲಿಕಾನ್ ಸಿಟಿಯ ಫೇಮಸ್ ಸಂಡೇ ಬಜಾರ್ ಇದು. ಕಾಟನ್ ಪೇಟೆಯ ಹಳೆ ತರಗುಪೇಟೆ, ಅರ್ಕಾಟ್ ಶ್ರೀನಿವಾಸ್ ಸ್ಟ್ರೀಟ್, ಸುಲ್ತಾನ್ ಪೇಟೆ, ಅಕ್ಕಪೇಟೆ, ವಿಶ್ವನಾಥ ದೇವಾಲಯ ರಸ್ತೆಗಳ ಎರಡೂ ಬದಿಯಲ್ಲಿ ಈ ಬಜಾರ್ ನಡೆಯುತ್ತೆ. ಸುಮಾರು 3000 ವ್ಯಾಪಾರಿಗಳ ತುತ್ತಿನ ಚೀಲ ಈ ಸಂತೆ ತುಂಬುತ್ತೆ. ಆದ್ರೆ ಇವತ್ತು ಏಕದಂ ಆಗಿ ಸಂಡೇ ಬಜಾರ್ ಕ್ಲೋಸ್ ಅನ್ನೋ ಫರ್ಮಾನು ಪೊಲೀಸರಿಂದ ಹೊರಬಿದ್ದಿದೆ.
ಸಂಡೆ ಬಜಾರು ಅತಿ ಕಡಿ ಕಡು ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಬೇಕೇ ಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡೋಕೆ ಕೋರ್ದು. ಇದು ಬೇಕೇ ಬೇಕು. ನಾನು ಎಷ್ಟೋ 17 ವರ್ಷದಿಂದ ಇಲ್ಲಿ ಬಂದಿಲ್ಲ, ಆದರೆ ಇವತ್ತು ಬಂದಿದ್ದೀನಿ. ಆದರೆ ಇವತ್ತು ಸಂಡೆ ಬಜಾರ್ ಅನ್ನಿಸ್ತಾನೆ ಇಲ್ಲ. ಏನಕ್ಕೆ ಬಂದ್ ಮಾಡವ್ರೆ? ಬಜಾರ್ ಬೆಂಗಳೂರಿನ ಚೋರ್ ಬಜಾರ್ ಅಂತಾನೆ ಫೇಮಸ್. ಹಾಫ್ ರೇಟ್ಗೆ ಇಲ್ಲಿ ವಸ್ತುಗಳು ಸಿಗ್ತವೆ. ಇಲ್ಲಿಗೆ ಸಾವಿರಾರು ಮಂದಿ ಗ್ರಾಹಕರು ಬರ್ತಾರೆ. ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ನಡೆಯುತ್ತೆ. ಆದ್ರೆ ಇದೀಗ ಸಂಡೆ ಬಜಾರ್ ಕ್ಲೋಸ್ ಅಂತ ಪೊಲೀಸರು ಆರ್ಡರ್ ಮಾಡಿದ್ದಾರೆ. ಇದು ಖರೀದಿಸುವ ಆಸೆಯಿಂದ ಬಂದಿದ್ದ ಗ್ರಾಹಕರಿಗೆ ನಿರಾಸೆ ಮೂಡಿಸಿತ್ತು. ದಿವಸಕ್ಕೆ 200 ರೂಪಾಯಿ ದುಡಿತೇವೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ದುಡಿತೇವೆ. ಆ 200 ರೂಪಾಯಲ್ಲಿ ನಾವು ಮನೆ ಸಂಸಾರ ನಡೆಸೋಕ್ಕೆ ಭಾಳ ಕಷ್ಟ ಆಗಿದೆ. ಎಲ್ಲ ಬೆಲೆಯೂ ಏರಿಕೆ ಆಗಿದೆ. ಆದ್ದರಿಂದ ಇಲ್ಲಿ ಬಂದರೆ 200 ರೂಪಾಯಿ ಬೆಲೆದು 100 ರೂಪಾಯಿ ಕೊಡ್ತಾರೆ. ನಾವು ಅದಕ್ಕೆ ನೋಡಿ ಹುಡುಗನಿಗೆ ಶೂ ಬೇಕು ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಈ ಥರ ರದ್ದು ಮಾಡವ್ರೆ. ಸಂಡೆ ಬಜಾರ್ನಿಂದ ಸಪ್ಲೈ ಆಗೋ ಮಾರಕಾಯುಧಗಳಿಂದ ಕ್ರೈಮ್ ಹೆಚ್ಚುತ್ತಾ ಇತ್ತು. ಹಾಗಾಗಿ ಇದನ್ನು ಕ್ಲೋಸ್ ಮಾಡೋದು ಅಗತ್ಯ ಅಂತಾರೆ ಪೊಲೀಸರು. ಆದರೆ ಈ ಆದೇಶ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು ಇನ್ನಷ್ಟೇ ತಿಳಿಬೇಕಿದೆ. ಮಮತಾ ಮರ್ಧಾಳ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್, 24/7.